ದೇವಸ್ಥಾನದ ಬೇಗ ಮುರಿದು ಒಡವೆಗಳನ್ನ ಕದ್ದ ಕಳ್ಳರು. 4 ಲಕ್ಷ ಬೆಳೆ ಬಾಳುವ ಒಡವೆಗಳನ್ನ ಕದ್ದ ಕಳ್ಳರು. ಪಟ್ಟಣದ ಮರಾಠ ಗಲ್ಲಿಯ ಶ್ರೀ ಅಂಬಾ ಭವಾನಿ ದೇವಸ್ಥಾನದಲ್ಲಿ ಚಿನ್ನಾಭರಣ ಕಳುವಾದ ಘಟನೆ ನಡೆದಿದೆ. ಹೌದು, ದೇವಿ ಕೊರಳಲ್ಲಿರುವ 15 ಗ್ರಾಮ ಚಿನ್ನದ ಮಾಂಗಲ್ಯ ಸರ, 1/2 ಕೆಜಿ ತೂಕದ ತ್ರಿಶೂಲ, 1.5 ಕೆಜಿ ತೂಕದ ಬೆಳ್ಳಿಯ ಪ್ರಭಾವಳಿ, ಮೂಗುತಿ, ಇನ್ನು ಸಣ್ಣ ಪುಟ್ಟ ಒಡವೆಗಳನ್ನ ಕಳ್ಳತನ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ಒಡವೆಗಳು ಸುಮಾರು 4 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಮಾರನೇ ದಿನ ದೇವಸ್ಥಾನಕ್ಕೆ ಪೂಜೆ ಮಾಡಲು ಪೂಜಾರಿ ಬಂದಾಗ ಕಳುವಾದ ಬಗ್ಗೆ ತಿಳಿದು ಗಾಬರಿಗೊಂಡಿದ್ದಾನೆ. ವಿಷಯ ತಿಳಿದ ಶ್ರೀ ಅಂಬಾ ಭವಾನಿ ದೇವಸ್ಥಾನ ಕಮಿಟಿ ಅಧ್ಯಕ್ಷರಾದ ಪರಮೇಶ ಪರಭ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಇದೀಗ ಪ್ರಕರಣವನ್ನ ಪತ್ತೆ ಹಚ್ಚಲು ಶಿರಹಟ್ಟಿ ಪೊಲೀಸ್ ಠಾಣೆಯ ಸಿಪಿಐ ನಾಗರಾಜ ಮಾಟಳಿ ಹಾಗೂ ಪಿಎಸ್ಐ ಶಿವಾನಂದ ದಮಾಣಿ ಮತ್ತು ಕ್ರೈಂ ಪಿಎಸ್ಐ ಲಕ್ಷ್ಮಣ ಗೌಡಿ ನೇತೃತ್ವದ ತಂಡ, ಎಸ್ಪಿ ಬಿಎಸ್ ನೇಮಗೌಡ ಹಾಗೂ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ಶ್ವಾನ ದಳ, ಬೆರಳಚ್ಚು ತಜ್ಞರು, ಕ್ರೈಂ ಟೀಮ್ ಸ್ಥಳಕ್ಕೆ ಆಗಮಿಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆರಳಚ್ಚು ಹಾಗೂ ಶ್ವಾನ ದಳದಿಂದ ಕಳ್ಳರನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಬಸವರಾಜ ನವಲಗುಂದ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಶಿರಹಟ್ಟಿ.